ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಕೆಲವು ನೈಕಾ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಿದ್ದೀನಿ. ಅದೇ ಕಂಟಿನ್ಯೂಷನ್ ವಿಡಿಯೋ ಇದು. ಇದು ಪಾರ್ಟ್ 2. ಇದರಲ್ಲೂ ಕೆಲವು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತೀನಿ. ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ನೋಡಿ. ಓಕೆ, ವಿತೌಟ್ ಫರ್ದರ್ ಡಿಲೇ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲೂ ಕೆಲವು ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಇದರಲ್ಲಿ ಲೋರಿಯಲ್ ಪ್ಯಾರಿಸ್ ಅವ್ರದ್ದು ನ್ಯೂ ರಿವೈಟಲ್ ಲಿಫ್ಟ್ ಅಂತ. ಇದೊಂದು ನನ್ನ ಮೋಸ್ಟ್ ಪರ್ಸ್ನಲ್ ಫೇವ್ರೆಟ್ ಪ್ರಾಡಕ್ಟು. ಇದಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಪ್ಯಾಕೇಜಿಂಗ್ ಮೇಲೆ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಅಂತ ಇದೆ, ನೆಕ್ಸ್ಟು ಸ್ಮೂತ್ನಿಂಗ್ ಪ್ಲಸ್ ರೇಡಿಯನ್ಸ್ ಅಂತ ಕೂಡ ಇದೆ. ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾದ್ರೆ ಇದು ನಿಮಗೆ ಯೂತ್ಫುಲ್ ಸ್ಕಿನ್ ಕೊಡುತ್ತೆ. ನೆಕ್ಸ್ಟ್ ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಪ್ರೈಸ್ ರೇಂಜ್ ಬಂದು 1400 ಆ್ಯಂಡ್ ಕ್ವಾಂಟಿಟಿ ಬಂದು ನಿಮಗೆ 130 ml ಸಿಗುತ್ತೆ. ಇದೊಂದು ಸೂಪರ್ ಪ್ರಾಡಕ್ಟು. ನಾನು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ನೀವೆಲ್ಲರೂ ಒಂದು ಸತಿ ಈ ಪ್ರಾಡಕ್ಟ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ನಿಜವಾಗ್ಲೂ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟಾಗಿ ಇದರಲ್ಲಿ ಸ್ಯಾಲ್ಸಲಿಕ್ ಆ್ಯಸಿಡ್ ಇರೋದ್ರಿಂದ ಸ್ಯಾಲ್ಸಲಿಕ್ ಆ್ಯಸಿಡು ನಿಮ್ಮ ಸ್ಕಿನ್ನ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ನ ರಿಫೈನ್ ಮಾಡಿ ನಿಮಗೆ ಒಳ್ಳೆ ಕ್ರಿಸ್ಟಲ್ ಸ್ಕಿನ್ ಕೊಡುತ್ತೆ. ಸೊ ಇದು ಟ್ರೈ ಮಾಡಿ ನೋಡಬೇಕು ನೀವೆಲ್ಲರೂ. ಆ್ಯಂಡ್ ನಾನು ಇಲ್ಲಿ ಪರ್ಚೇಸ್ ಮಾಡಿರೋದು ಬಂದು ಲಾರ್ಜ್ ಸೈಜ್. ಆ್ಯಂಡ್ ಲಾರ್ಜ್ ಸೈಜ್ ಬಿಟ್ಟು ಇನ್ನೂ 2 ಸೈಜಸ್ ಅವೈಲೇಬಲ್ ಇದೆ. ನಿಮಗೆ ಲಾರ್ಜ್ ಸೈಜ್ ಇಸ್ಕೊಳಕ್ಕಾಗಿಲ್ಲ ಅಂದರೆ ನೀವು 2 ಸೈಜಸಲ್ಲಿ ಯಾವ ಸೈಜ್ ಬೇಕೋ ಆ ಸೈಜು ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜ್ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದು ಪ್ರೈಸ್ ರೇಂಜ್ ಬಂದು 799, ಆಲ್ಮೋಸ್ಟ್ 800. ನಿಮ್ಗೆ ಇದರಲ್ಲಿ 800ಗೆ ಟೋಟಲ್ 65 ml ಕ್ವಾಂಟಿಟಿ ಸಿಗುತ್ತೆ. ಪ್ರಾಡಕ್ಟು ಸೇಮ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಸ್ಯಾಲ್ಸಲಿಕ್ ಆ್ಯಸಿಡ್ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಏನಂದರೆ ನಿಮಗೆ ಪ್ರೈಸ್ ಮತ್ತು ಕ್ವಾಂಟಿಟಿಯಲ್ಲಿ ಡಿಫರ್ ಆಗುತ್ತೆ ಅಷ್ಟೇ, ಇನ್ನೆಲ್ಲ ಸೇಮ್ ಇರುತ್ತೆ. ಆ್ಯಂಡ್ ಇದು ಬಿಟ್ಟು ಇನ್ನೊಂದು ಸ್ಮಾಲ್ ಸೈಜ್ ಕೂಡ ಇದೆ, ಅದು 20-25 ml ಎಷ್ಟೋ ಬರುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ. ಆ್ಯಂಡ್ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಈ 3 ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವ ಸೈಜ್ ಕನ್ವೀನಿಯಂಟ್ ಆಗಿರುತ್ತೋ ಆ ಸೈಜ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನೀಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಒಳಗಡೆ ಪ್ರಾಡಕ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೆ ಈ ಬಾಟಲ್ ತುಂಬ ಇಷ್ಟ ಆಗುತ್ತೆ, ಒಳಗಡೆ ಬಾಟಲ್ ಥರ ಇರುತ್ತೆ. ಓಕೆ, ನೋಡ್ಬೋದು ನೀವು ಅನ್ಬಾಕ್ಸ್ ಮಾಡಿದ್ಮೇಲೆ ನಿಮಗೆ ಒಳಗಡೆ ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಪ್ರಾಡಕ್ಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಟ್ರಾನ್ಸ್ಪರೆಂಟ್ ಬಾಟಲ್ ಸಿಗೋದ್ರಿಂದ ಒಳಗಡೆ ನಿಮಗೆ ಯಾವ ಥರ ಪ್ರಾಡಕ್ಟ್ ಇದೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಇದು ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿರೋ ಪ್ರಾಡಕ್ಟು. ಆ್ಯಂಡ್ ನೀವು ಇದೇಗೆ ಯೂಸ್ ಮಾಡಬೇಕಂದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಫೇಸ್ ವಾಶ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಮುಂಚೆ ನೀವು ಈ ಬಾಟಲಿಂದ 3-4 ಡ್ರಾಪ್ಸ್ ಇಲ್ಲ 2-3 ಡ್ರಾಪ್ಸ್ ನಿಮ್ಮ ಪಾಮ್ ಮೇಲೆ ಅಪ್ಲೈ ಮಾಡಿ, ಅದನ್ನು ಮೈಂಡಾಗಿ ರಬ್ ಮಾಡಿ ನಿಮ್ಮ ಫೇಸ್ ಮೇಲೆಲ್ಲ ಪ್ಯಾಕ್ ಮೋಷನಲ್ಲಿ ಪ್ಯಾಕ್ ಮಾಡಿದ್ರೆ ಅದು ಈಸಿಯಾಗಿ ಅಬ್ಸರ್ಬ್ ಆಗೋಗುತ್ತೆ. ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳೋದಿಲ್ಲ. ಆ್ಯಂಡ್ ಹೇಳಬೇಕಂದ್ರೆ ಇದು ನನ್ನ 3rd ಪರ್ಚೇಸು. ಆಲ್ರೆಡಿ ನಾನು 2 ಬಾಟಲ್ಸ್ ಯೂಸ್ ಮಾಡಿರೋದ್ರಿಂದ ಇದೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಓಕೆ, ಈಗ ನಾನು ಮೀಡಿಯಮ್ ಸೈಜ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಮೀಡಿಯಮ್ ಸೈಜು. ಇದರಲ್ಲೂ ಅಷ್ಟೇ ಸೇಮ್ ಡಿಸ್ಕ್ರಿಪ್ಷನ್, ಸೇಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಬಟ್ ನಿಮ್ಗೆ ಒನ್ಲಿ ಡಿಫ್ರೆನ್ಸ್ ಏನಂದರೆ ಕ್ವಾಂಟಿಟಿ ಮತ್ತು ಪ್ರೈಸ್ ರೇಂಜಲ್ಲಿ ಮಾತ್ರ ನಿಮ್ಗೆ ಡಿಫರ್ ಆಗುತ್ತೆ ಅಷ್ಟೇ, ಇನ್ನೆಲ್ಲ ಸೇಮ್ ಇರುತ್ತೆ. ಇದು ಅಷ್ಟೇ, ನಿಮಗೆ ಕ್ರಿಸ್ಟಲ್ ಸ್ಕಿನ್ ಕೊಡುತ್ತೆ. ಇದು ಒಳಗಡೆಯಿಂದ ಡೀಪಾಗಿ ಪೆನಿಟ್ರೇಟ್ ಆಗಿ ನಿಮಗೆ ಒಳಗಡೆಯಿಂದನೇ ಕ್ರಿಸ್ಟಲ್ ಸ್ಕಿನ್ ಕೊಡುತ್ತೆ. ಸೊ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಆ್ಯಂಡ್ ನೀವು ಪ್ಯಾಕೇಜಿಂಗ್ ನೋಡ್ತಾ ಇರ್ಬೋದು, ಪ್ಯಾಕೇಜಿಂಗ್ ತುಂಬ ಕ್ಯೂಟ್ ಆಗಿದೆ, ನಂಗೆ ಪ್ಯಾಕೇಜಿಂಗ್ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾನು ಪರ್ಚೇಸ್ ಮಾಡಿರೋದು ಬಂದು ಕೀನ್ ಕಂಪನಿಯವ್ರದ್ದು. ಇದೊಂದು ನ್ಯಾಚುರಲ್ ಸ್ಪ್ರೇ, ನೀವು ಪ್ರಾಡಕ್ಟ್ ಮೇಲೇ ನೋಡ್ತಾ ಇರ್ಬೋದು ನ್ಯಾಚುರಲ್ ಹೀಟ್ ಏರ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೀವು ಇದನ್ನು ಪ್ರೀ ಆ್ಯಂಡ್ ಪೋಸ್ಟ್ ಸ್ಟೈಲಿಂಗ್ಗೆ ಯೂಸ್ ಮಾಡ್ಬೋದು. ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಲ್ಲಿ ಪ್ಯಾರಬಿನ್ಸ್ ಇಲ್ಲ, ಸಲ್ಫೇಟ್ ಇಲ್ಲ, ಆ್ಯಂಡ್ ಸಿಂಥೆಟಿಕ್ ಕಲರ್ಸ್ ಕೂಡ ಇಲ್ಲ. ಇದರಲ್ಲಿ ಆಲ್ಕೋಹಾಲ್ ಕೂಡ ಅವ್ರು ಯೂಸ್ ಮಾಡಿಲ್ಲ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ, ಫ್ಲ್ಯಾಕ್ಸೀಡ್ ಎಕ್ಸ್ಟ್ರಾಕ್ಟ್ ಇದೆ, ಆ್ಯಂಡ್ ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟು ನೀವು ನೋಡ್ಬೋದು. ನೆಕ್ಸ್ಟು ಯೂಸೇಜ್ ಬಗ್ಗೆ ಮಾತಾಡೋದಾದರೆ, ನೀವು ಯಾವುದೇ ಹೀಟ್ ಮೆಷಿನ್ಸ್ ಅಂದರೆ ಸ್ಟ್ರೈಟ್ನರ್ಸ್ ಇರ್ಬೋದು ಇಲ್ಲ ಕರ್ಲರ್ಸ್,
ಇಲ್ಲ ಕ್ರಿಂಪರ್ಸ್ ಯಾವುದೇ ಯೂಸ್ ಮಾಡಿ. ಯೂಸ್ ಮಾಡೋ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಹೇರ್ನ ಪಾರ್ಟಿಷನ್ ಮಾಡಿಕೊಂಡು ಒಂದೊಂದೇ ಸೆಕ್ಷನ್ ತಗೊಂಡು ಆ ಸೆಕ್ಷನ್ ಮೇಲೆ ನೀವು ಈ ಹೀಟ್ ಪ್ರೊಟೆಕ್ಷನ್ ಇದಲ್ಲ ಯಾವುದೇ ಹೀಟ್ ಪ್ರೊಟೆಕ್ಷನ್ ಆದರೂ ನೀವು ಸ್ಪ್ರೇ ಮಾಡಿ ನಂತರ ನೀವು ಸ್ಟ್ರೈಟ್ನರ್ಸ್ ಇಲ್ಲ ಕರ್ಲರ್ಸ್ ಯೂಸ್ ಮಾಡಿದರೆ ನಿಮ್ಮ ಹೇರ್ ತುಂಬ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ನೀವು ಯೂಸ್ ಮಾಡಿರೋ ಸ್ಟ್ರೈಟ್ನರ್ಸ್ ಕರ್ಲರ್ಸಿಂದ ಮಾಡಿರೋ ಹೇರ್ ಸ್ಟೈಲ್ ಕೂಡ ತುಂಬ ಹೊತ್ತಿರುತ್ತೆ. ಆ್ಯಂಡ್ ಈ ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿರ್ಬೋದು, ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದು ನಮ್ಮ ಹೇರ್ಗೆ ಜಾಸ್ತಿ ಡ್ಯಾಮೇಜ್ ಮಾಡೋದಿಲ್ಲ. ನೆಕ್ಸ್ಟು ಇದು ಪಂಪ್ ಫಾರ್ಮಲ್ಲಿರುತ್ತೆ ನೋಡಿ. ಆ್ಯಂಡ್ ನೀವು ಇದನ್ನು ಈಸಿಯಾಗಿ ಸ್ಪ್ರೇ ಮಾಡ್ಬೋದು, ಯಾವ ಸೆಕ್ಷನ್ ಬೇಕೋ ಆ ಸೆಕ್ಷನ್ ಮೇಲೆ ಸ್ಪ್ರೇ ಮಾಡಿ ಈಸಿಯಾಗಿ ನೀವು ಯಾವ ಥರ ಬೇಕಾದರೂ ನಿಮ್ಮ ಹೇರ್ನ ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಪ್ರೈಸ್ ಬಂದು ಇದ್ರದ್ದು ರುಪೀಸ್ 400 ಇದೆ. ಆ್ಯಂಡ್ 400 ರುಪೀಸ್ಗೆ ನಿಮಗೆ 100 ml ಕ್ವಾಂಟಿಟಿ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ನಾನು ಇದನ್ನು ಯೂಸ್ ಮಾಡಿ ನಿಮಗೆ ಫರ್ದರ್ ಅಪ್ಡೇಟ್ ಕೊಡ್ತೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಲ್ಯಾಕ್ಮಿ ಅವ್ರದ್ದು ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಅಂತ. ಇದೊಂದು ಲಿಕ್ವಿಡ್ ಲಿಪ್ ಕಲರು, ಲಿಪ್ ಕ್ರಯಾನ್ ಅಲ್ಲ, ಇದು ಲಿಕ್ವಿಡ್ ಫಾರ್ಮಲ್ಲಿರೋ ಲಿಪ್ ಕಲರು. ಆ್ಯಂಡ್ ನಾನಿಲ್ಲಿ 2 ಕಲರ್ಸ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು MRP ಬಂದು 295 ಬೀಳುತ್ತೆ ಒಂದು ಪ್ರಾಡಕ್ಟ್ಗೆ. ಆ್ಯಂಡ್ ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ನೋಡಿ. ನಾನೀಗ ತೋರಿಸ್ತಾ ಇರೋ ಶೇಡ್ ಬಂದು ಪರ್ಪಲ್ ಪೌಟ್ ಅಂತ, ಶೇಡ್ ನಂಬರ್ ಬಂದು 16. ಆ್ಯಂಡ್ ಇನ್ನೊಂದು ಶೇಡು ನಾನೀಗ ನಿಮ್ಗೆ ತೋರಿಸ್ತೀನಿ. ಓಕೆ ನೋಡಿ, ಈ ಶೇಡ್ ಬಂದು ಶೇಡ್ ನಂಬರ್ 14, ಇದು ಮಾವೆ ಪಾರ್ಟಿ ಅಂತ. ಇದು ಅಷ್ಟೇ ಲಿಕ್ವಿಡ್ ಲಿಪ್ ಕಲರು ಆ್ಯಂಡ್ MRP 295 ರುಪೀಸ್. ಓಕೆ, ನಾನೀಗ ನಿಮಗೆ ಓಪನ್ ಮಾಡಿ ಸ್ವಾಚ್ ಮಾಡಿ ತೋರಿಸ್ತೀನಿ ಒಳಗಡೆ ಪ್ರಾಡಕ್ಟ್ ಹೇಗಿದೆ ಅಂತ, ಯಾವ ಕಲರ್ ಯಾವ ಶೇಡ್ ಇದೆ ಅಂತ. ಓಕೆ, ಇದು ಈಸಿಯಾಗಿ ಓಪನ್ ಮಾಡ್ಬೋದು. ಆ್ಯಂಡ್ ನೀವು ಅಪ್ಲಿಕೇಟರ್ನ ನೋಡ್ತಾ ಇರ್ಬೋದು, ಅಪ್ಲಿಕೇಟರ್ ತುಂಬ ಚೆನ್ನಾಗಿದೆ. ಈ ಥರ ಅಪ್ಲಿಕೇಟರ್ಸ್ ನಿಮ್ಮ ಲಿಪ್ಸ್ಟಿಕ್ಸಲ್ಲಿ ಬಂದರೆ ಈಸಿಯಾಗಿ ನೀವು ನಿಮ್ಮ ಲಿಪ್ಸ್ಟಿಕ್ಸ್ನ ಇಲ್ಲ ಲಿಪ್ ಕಲರ್ಸ್ನ ಅಪ್ಲೈ ಮಾಡ್ಬೋದು. ನಾನು ಸ್ವಾಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಶೇಡ್ ಬಂದು ಮಾವೆ ಪಾರ್ಟಿ, ಇದು ಫೇರ್ ಟು ಮೀಡಿಯಮ್ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಸ್ಕಿ ಸ್ಕಿನ್ ಅವ್ರ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಶೇಡ್ ನನಗೆ ಇಷ್ಟ ಆಯಿತು. ಓಕೆ, ನಾನೀಗ ಸೆಕೆಂಡ್ ಶೇಡ್ ಸ್ವಾಚ್ ಮಾಡಿ ತೋರಿಸ್ತೀನಿ. ಇದು ಬಂದು ಪರ್ಪಲ್ ಪೌಟು, ಓಕೆ. ಇದು ನೆಕ್ಸ್ಟ್ ಪ್ರಾಡಕ್ಟು ಲ್ಯಾಕ್ಮಿ ಅವ್ರದ್ದೇ ಅಬ್ಸಲ್ಯೂಟ್ ಲಿಪ್ ಗ್ಲಾಸ್ ಅಂತ. ನಾನು ಆ್ಯಕ್ಚುಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು, ಇನ್ನೊಂದು ಪ್ರಾಡಕ್ಟು ನನಗೆ ಫ್ರೀಯಾಗಿ ಸಿಕ್ಕಿದೆ ನೋಡಿ. ನನಗೆ ಸಿಕ್ಕಿರೋ ಫ್ರೀ ಪ್ರಾಡಕ್ಟ್ ಇದು ನೋಡಿ, ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಟೆಸ್ಟೆಡ್ ನಾಟ್ ಫಾರ್ ಸೇಲ್ ಅಂತ. ಇದು ಫ್ರೀಯಾಗಿ ಸಿಕ್ಕಿರೋ ಪ್ರಾಡಕ್ಟು ನನಗೆ. ಓಕೆ, ಈಗ ನಾನು ಇಸ್ಕೊಂಡಿರೋ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ. ಇದು ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟು. ಆ್ಯಂಡ್ ಇದು ಶೇಡ್ ಬಂದು ಕ್ಯಾಂಡಿ ಶೈನ್ ಅಂತ. ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರೋದ್ರಿಂದನೇ ಇನ್ನೊಂದು ಪ್ರಾಡಕ್ಟ್ ನನಗೆ ಫ್ರೀಯಾಗಿ ಸಿಕ್ಕಿದೆ. ಆ್ಯಂಡ್ ಇದರಲ್ಲಿ ಕ್ವಾಂಟಿಟಿ ಬಂದು 3 ml ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಪ್ರಾಡಕ್ಟ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಇಟ್ ಲಾಸ್ಟ್ ಅಪ್ ಟು 6 hours ಅಂತ. ಅದು ಯೂಸ್ ಮಾಡಿದ ಮೇಲೇ ಗೊತ್ತಾಗುತ್ತೆ. ನಾನು ನಿಮಗೆ ಇದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಈ ಲಿಪ್ ಗ್ಲಾಸ್ ನಿಮ್ಮ ಲಿಪ್ಸ್ನ ಹೈಡ್ರೇಟೆಡ್ ಆಗಿಡುತ್ತೆ ಮತ್ತು ನಿಮಗೆ ಗ್ಲಾಸಿ ಲುಕ್ ಕೂಡ ಕೊಡುತ್ತೆ. ಆ್ಯಂಡ್ ನೀವು ಇದನ್ನು ಈಸಿಯಾಗಿ ಓಪನ್ ಮಾಡ್ಬೋದು ನೋಡಿ. ನಿಮ್ಗೆ ಇದರಲ್ಲೂ ಸೇಮ್ ಅಪ್ಲಿಕೇಟರ್ ಇದೆ. ಈ ಥರ ಅಪ್ಲಿಕೇಟರ್ ಇದ್ದರೆ ನೀವು ಈಸಿಯಾಗಿ ಯಾವ ಲಿಪ್ಸ್ಟಿಕ್ಸ್ ಬೇಕಾದರೂ ಅಪ್ಲೈ ಮಾಡ್ಬೋದು ನೋಡಿ. ನಾನು ಸ್ವಾಚ್ ಮಾಡಿದ್ದೀನಿ ಈಗ, ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಮಾಲ್ ಸ್ಮಾಲ್ ಗ್ಲಿಟರ್ ಪಾರ್ಟಿಕಲ್ಸ್ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇದರಲ್ಲಿ ಸ್ಮಾಲ್ ಸ್ಮಾಲ್ ಗ್ಲಿಟರ್ ಪಾರ್ಟಿಕಲ್ಸ್ ಇದೆ, ಇದರಿಂದನೇ ನಿಮಗೆ ಗ್ಲಾಸಿ ಲುಕ್ ಬರೋದು. ಆ್ಯಂಡ್ ಈ ಶೇಡ್ ನನಗೆ ಇಷ್ಟ ಆಯಿತು. ಓಕೆ, ನಾನೀಗ ನಿಮಗೆ ಸೆಕೆಂಡ್ ಶೇಡು ಫ್ರೀ ಪ್ರಾಡಕ್ಟು ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಸೆಕೆಂಡ್ ಶೇಡು. ಆ್ಯಂಡ್ ಈ ಶೇಡ್ ಬಂದು ರೋಸ್ ಶೈನ್. ಆ್ಯಂಡ್ ಈ ಶೇಡು ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಈಗ ನಾನು ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ. ಇದರಲ್ಲೂ ಅಷ್ಟೇ ಸೇಮ್ ಅಪ್ಲಿಕೇಟರ್ ಇದೆ. ಓಕೆ, ನಾನು ಸ್ವಾಚ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಈ ಪ್ರಾಡಕ್ಟ್ಸ್ನೆಲ್ಲ ಯಾವುದಾದ್ರೂ ಮೇಕಪ್ ವೀಡಿಯೋದಲ್ಲಿ ಯೂಸ್ ಮಾಡಿ ನಿಮಗೊಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೋಡ್ಬೋದು. ಇದು ಅಷ್ಟೇ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫೇರ್ ಟು ಮೀಡಿಯಮ್ ಸ್ಕಿನ್ ಇಲ್ಲ ಡಸ್ಕಿ ಸ್ಕಿನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ಎರಡು ಪ್ರಾಡಕ್ಟ್ಸು ತುಂಬ ಇಷ್ಟ ಆಯಿತು. ಫ್ರೀ ಪ್ರಾಡಕ್ಟ್ ಆಗಿದ್ರೂ ಪ್ರಾಡಕ್ಟ್ ಕಲರ್ ಆ್ಯಂಡ್ ಕ್ವಾಂಟಿಟಿ ಚೆನ್ನಾಗಿದೆ, ನನಗೆ ಎರಡು ಪ್ರಾಡಕ್ಟ್ಸು ಇಷ್ಟ ಆಯಿತು. ಓಕೆ, ನಾನೀಗ ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ.
ನಾನು ಆರ್ಡರ್ ಮಾಡಿರೋ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್ ಬಂದು ಇದೊಂದು ಲಿಕ್ವಿಡ್ ಐ ಶ್ಯಾಡೋ ಆ್ಯಂಡ್ ಸ್ವಿಸ್ ಬ್ಯೂಟಿ ಕಂಪನಿದು. ಪ್ರಾಡಕ್ಟ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಿಮಗೆ ಕಲರ್ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಸ್ಲೈಟಾಗಿ. ಆ್ಯಂಡ್ ಇದು ಶೇಡ್ ನೇಮ್ ಬಂದು ರೋಸ್ ಗೋಲ್ಡ್ ರೆಟ್ರೋ ಅಂತ, ಶೇಡ್ ನಂಬರ್ 05. ಆ್ಯಂಡ್ ನಿಮಗೆ ಟೋಟಲ್ ಇದರಲ್ಲಿ 2.25 ml ಕ್ವಾಂಟಿಟಿ ಪ್ರಾಡಕ್ಟ್ ಸಿಗುತ್ತೆ. MRP ಬಂದು 199 rupees. ಆ್ಯಂಡ್ ನನ್ನ ಕಡೆಯಿಂದ ಸ್ಮಾಲ್ ಸಜೆಷನ್ ಏನಂದರೆ, ನಿಮ್ಮ ಮೇಕಪ್ ಕಿಟ್ಟಲ್ಲೆಲ್ಲ ಲಿಕ್ವಿಡ್ ಐ ಶ್ಯಾಡೋಸ್ ಇದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಸ್ಪೆಷಲ್ ಒಕೇಷನ್ಸ್ ಎಲ್ಲ ಇದ್ದಾಗ ನೀವು ಮಾಮೂಲಿಯಾಗಿ ನಾರ್ಮಲ್ ಐ ಮೇಕಪ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಲಿಕ್ವಿಡ್ ಐ ಶ್ಯಾಡೋ ಯೂಸ್ ಮಾಡಿ ನೀವು ಯಾವುದಾದ್ರೂ ಐ ಮೇಕಪ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಐ ಲಿಡ್ ಮೇಲೆ ಹಾಕಿರೋ ಲಿಕ್ವಿಡ್ ಐ ಶ್ಯಾಡೋ ಅದು ಪಾಪಪ್ ಆಗಿ ಕಾಣಿಸುತ್ತೆ. ನಿಮ್ಮ ಐ ಮೇಕಪ್ಪಿಂದ ನಿಮ್ಮ ನಾರ್ಮಲ್ ಫುಲ್ ಫೇಸ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ನಿಮಗೆ ಸ್ಮಾಲ್ ಸಜೆಷನ್ ಅಷ್ಟೇ, ನಿಮ್ಗೆ ಇಷ್ಟ ಆದರೆ ಇಸ್ಕೊಳ್ಳಿ. ಆ್ಯಂಡ್ ಓಕೆ, ಈಗ ನಾನು ನಿಮಗೆ ಇದನ್ನು ಓಪನ್ ಮಾಡಿ ಸ್ವಾಚ್ ಮಾಡಿ ತೋರಿಸ್ತೀನಿ. ಇದು ಈಸಿಯಾಗಿ ಓಪನ್ ಮಾಡ್ಬೋದು, ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಓಪನ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಲಿಪ್ಸ್ಟಿಕ್ಸ್ ಗಿತ್ತಲ್ವಾ, ಅದೇ ಥರ ಅಪ್ಲಿಕೇಟರ್ ಇದೆ. ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ಐ ಲಿಡ್ ಮೇಲೆ ಅಪ್ಲೈ ಮಾಡ್ಬೋದು, ಇಲ್ಲ ನಿಮಗೆ ಅನ್ಕಂಫರ್ಟೇಬಲ್ ಆದರೆ ಐ ಮೇಕಪ್ ಬ್ರಷ್ ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ನೋಡಿ ನಾನು ಸ್ವಾಚ್ ಮಾಡಿದ್ದೀನಿ. ಇದು ರೋಸ್ ಗೋಲ್ಡ್ ಶೇಡು ಆ್ಯಂಡ್ ಇದರಲ್ಲಿ ಶಿಮ್ಮರ್ ಪಾರ್ಟಿಕಲ್ಸು ಹೆವಿಯಾಗಿದೆ. ಆ್ಯಂಡ್ ಇದನ್ನು ಯೂಸ್ ಮಾಡಿ ನೀವು ಐ ಮೇಕಪ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಐ ಶ್ಯಾಡೋ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಐ ಲಿಡ್ ಮೇಲೆ ಹಾಕಿರೋ ಐ ಶ್ಯಾಡೋ. ನಾನು ಇದನ್ನು ಯೂಸ್ ಮಾಡಿ ಯಾವುದಾದ್ರೂ ಮೇಕಪ್ಪಲ್ಲಿ ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಎಲ್ಲ ಪ್ರಾಡಕ್ಟ್ಸು ರಿವ್ಯೂ ಮಾಡಿ ತೋರಿಸಿದ್ದೀನಿ. ನಿಮಗೆ ನಾನು ರಿವ್ಯೂ ಮಾಡಿರೋ ಪ್ರಾಡಕ್ಟ್ಸ್ ಯಾವುದಾದ್ರೂ ಪರ್ಚೇಸ್ ಮಾಡಬೇಕನ್ಸಿದ್ರೆ ನೀವು nykaa.com ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿವ್ಯೂ ಮಾಡ್ತೀನಿ ಆ ಪ್ರಾಡಕ್ಟ್ಸ್ನ. ಆ್ಯಂಡ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.